ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ಶಕ್ತಿ ದೇವತೆ ಹಾಸನಾಂಬೆ ಕಾಣಲು ದೇಶದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಅಂತೆಯೇ ಮುಡಾ ಪ್ರಕರಣ, ವಾಲ್ಮೀಕಿ ಹಗರಣ ಸೇರಿದಂತೆ ಅನೇಕ ವಿಚಾರಗಳಲ್ಲಿ ಸಂಕಷ್ಟ ಎದುರಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಹಾಸನಾಂಬೆಗೆ ಖಡ್ಗಮಾಲಾ ಸ್ತೋತ್ರದ ಮೂಲಕ ಅರ್ಚನೆ ಮಾಡಿಸಿದ್ದಾರೆ. ನನಗೆ ಒಳ್ಳೆಯದಾಗಬೇಕು ಅನ್ನೋದಕ್ಕಿಂತ ಕರ್ನಾಟಕದ 7 ಕೋಟಿ ಜನರಿಗೆ ಒಳ್ಳೆಯದಾಗಬೇಕು. ಹಾಸನಾಂಬೆಗೆ ಖಡ್ಗಮಾಲಾ ಸ್ತೋತ್ರದ ಮೂಲಕ ಸಿಎಂ ವಿಶೇಷ ಪೂಜೆ. ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ಶಕ್ತಿ ದೇವತೆ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ದರ್ಶನದ ವೇಳೆ ಶಕ್ತಿ ದೇವತೆ ಹಾಸನಾಂಬೆಗೆ ಖಡ್ಗಮಾಲಾ ಅನ್ನೋ ಸ್ತೋತ್ರದ ಮೂಲಕ ಸಿಎಂ ವಿಶೇಷವಾದ ಪೂಜೆ ಮಾಡಿಸಿದ್ದಾರೆ. ಏನಿದು ಖಡ್ಗಮಾಲಾ ಸ್ತೋತ್ರ? ಹೇಗೆ ನಡೆಯುತ್ತೆ ಪೂಜೆ? ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸೋದ್ರಿಂದ ಅತೀಂದ್ರಿಯ ಆಯುಧಗಳ ರಕ್ಷಣಾತ್ಮಕ ಮಾಲೆ ಸಿಗುತ್ತೆ. ಜೊತೆಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಇದು ಮುಕ್ತಿ ನೀಡುತ್ತೆ ಅನ್ನೋ ನಂಬಿಕೆ ಇದೆ. ಸದ್ಯ ಸಿಎಂ ಸುತ್ತಲೂ ಮುಡಾ ಹಗರಣದ ಆರೋಪಗಳು ಸುತ್ತುತ್ತಾ ಇವೆ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನಾಂಬೆಗೆ ಸರಿಸುಮಾರು 30 ನಿಮಿಷಗಳ ಕಾಲ ನಡೆಯುವ ಖಡ್ಗಮಾಲಾ ಸ್ತೋತ್ರದ ಮೂಲಕ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಅಗ್ನಿವಾತ ಮಹಾಕ್ಷೋಭೆ ರಾಜ ರಾಷ್ಟ್ರಸ್ಯ ವಿಪ್ಲವೇ, ರಾಜನಿಗೆ ಅಥವಾ ರಾಜ್ಯದಲ್ಲಿ ಏನಾದ್ರೂ ತೊಂದರೆ ಆದ್ರೆ ವಿಪ್ಲವಗಳಾದ್ರೆ ಅದನ್ನ ಸರಿ ಮಾಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಖಡ್ಗಮಾಲಾ ಸ್ತೋತ್ರವನ್ನ ಒಂದು ಉಪಾಸನೆಯ ದೃಷ್ಟಿಯಲ್ಲಿ ಮಾಡಿದ್ರೆ ರಾಜತ್ವ ಮತ್ತು ರಾಜ್ಯ ಎರಡಕ್ಕೂ ಒಳ್ಳೇದಾಗತ್ತೆ ಅನ್ನೋದು ಅಲ್ಲಿದೆ. 2013ರ ಅವಧಿಯಲ್ಲಿ ಸಿಎಂ ಆಗಿದ್ದ ವೇಳೆಯಲ್ಲಿ ಸಿದ್ದರಾಮಯ್ಯ ಹಾಸನಾಂಬೆ ದರ್ಶನ ಪಡೆದಿದ್ರು. ಇದೀಗ ಮತ್ತೊಮ್ಮೆ ಅಂದ್ರೆ ಸೋಮವಾರ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ನನಗೆ ಒಳ್ಳೆಯದಾಗಬೇಕು ಅನ್ನೋದಕ್ಕಿಂತ ಕರ್ನಾಟಕದ 7 ಕೋಟಿ ಜನರಿಗೆ ಒಳ್ಳೆಯದಾಗ 7 ಕೋಟಿ ಜನರಿಗೆ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗಿ ಆಗ್ತದೆ. ಇನ್ನು ಸಿದ್ದರಾಮಯ್ಯ ಹಾಸನಾಂಬೆ ದರ್ಶನ ಪಡೆದ ವಿಚಾರಕ್ಕೆ ಪ್ರತಿಕ್ರಿಯಿಸಿರೋ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ, ಮುಡಾ ಪ್ರಕರಣದ ನಂತರ ಸಿದ್ದರಾಮಯ್ಯಗೆ ಶಕ್ತಿ ದೇವತೆಗಳ ಮೇಲೆ ನಂಬಿಕೆ ಬಂದಿದೆ ಅಂದ್ರು. ಮುಡಾ ಪ್ರಕರಣ ಆದ ನಂತರ ತಾಯಿ ಮೇಲೆ ನಂಬಿಕೆ ಬಂದಿದೆ, ಹಾಸನಾಂಬೆ ಹತ್ರನೂ ಕೂಡ ಹೋಗಿ ಬಂದಿದ್ದಾರೆ. ಹಿಂದೂ ದೇವತೆಗಳ ಬಗ್ಗೆ ಅವರಿಗೆ ಅಪಾರವಾದಂಥ ನಂಬಿಕೆ, ಶ್ರದ್ಧೆ, ಭಯ ಶುರುವಾಗಿದೆ. 2ನೇ ಬಾರಿ ಸಿಎಂ ಆದ ಬಳಿಕ 2ನೇ ಬಾರಿ ಹಾಸನಾಂಬೆ ದರ್ಶನ ಪಡೆದಿರೋ ಸಿದ್ದರಾಮಯ್ಯ ಖಡ್ಗಮಾಲಾ ಸ್ತೋತ್ರ ಅನ್ನೋ ಶಕ್ತಿ ಮಂತ್ರವನ್ನ ಶಕ್ತಿ ದೇವತೆ ಮುಂದೆ ಪಠಿಸಿ ವಿಜಯ ಮಾಲೆಗಾಗಿ ಪ್ರಾರ್ಥಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.